ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ಗೆಳೆಯರೇ ಜೋಗ್ ಜಂಕ್ಷನ್ ನಾಗ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬಂದಿವಿ ನಾವು ಈಗ ಬರ್ಲಿಕ್ಕತ್ತಾರ ಮಸ್ತ್ ಮನುಷ್ಯ ಮಸ್ತ್ ಮನುಷ್ಯ ಬರ್ಲಿಕ್ಕತ್ತಾರ ಬನ್ನೂರು ಅನ್ನೋ ಊರಿಂದ ಇದು ಮೈಸೂರು ಜಿಲ್ಲೆದಾಗದ ಅಲ್ಲೇ ಶಿಕ್ಷಕರಾಗಿ ಕೆಲಸ ಮಾಡುವಂಥ ಮಹೇಂದ್ರ ಸಿ ಇವತ್ತಿನ ಮಸ್ತ್ ಮನುಷ್ಯ ಬರ್ರಿ ಮಹೇಂದ್ರ ಪ್ಲೀಸ್ ಕಮ್ ನಮಸ್ಕಾರ 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 ನೋಡ್ರಿ ಮಂದಿ ಕಾಯ್ಲಿಕ್ಕತ್ತಾರ ನಿಮ್ಮ ಜೋಕ್ ಸಲುವಾಗಿ ಆರಾಮಾಗಿ ಒಂದು ಮಸ್ತ್ ಜೋಕ್ ಅನ್ನು ಹೇಳ್ರಿ ಒಮ್ಮೆ ಭಾರತಕ್ಕೆ ಬ್ರಿಟಿಷ್ ಅವನು ಬಂದ ಬ್ರಿಟಿಷ್ ಅವನು ಬಂದಾಗ ರಸ್ತೆಯಲ್ಲಿ ಹೋಗ್ತಾ ಇದ್ದ ಆಗ ಒಂದು ಮನೆಯಲ್ಲಿ ಊಟ ನಡೀತಾ ಇತ್ತು ತುಂಬಾ ಭರ್ಜರಿ ಆಗಿತ್ತು ಊಟ ಆ ಟೈಮಲ್ಲಿ ಬ್ರಿಟಿಷ್ ಅವನು ಕರೆದು ಅಲ್ಲಿ ಊಟ ಇಕ್ಕಿದ್ರು ಹೊಟ್ಟ ತುಂಬಾ ಉಂಡ್ಬಿಟ್ಟ ಉಂಡ್ಬಿಟ್ಟಾಗ ತುಂಬಾ ಖುಷಿ ಆಗ್ಬಿಡ್ತು ಖುಷಿ ಆಗ್ಬಿಟ್ಟ ತಕ್ಷಣ ಹೇಳ್ದ ಓ ವಾಟ್ ಎ ವಂಡರ್ಫುಲ್ ಫುಡ್ ಅಂತ ತುಂಬಾ ಹೊಗಳ್ಬಿಟ್ಟು ಆ ಊಟ ಅಡಿಗೆ ಮಾಡಿದ್ದವನ್ನ ಕರೆದು ಕೇಳ್ದ ಮನೆಯವನ್ನ ಸರ್ ವಾಟ್ ಡೇ ಇಸ್ ಸ್ಪೆಷಲ್ ಟುಡೇ ಅಂತ ಅದಕ್ಕೆ ಅವನಂದ ಟುಡೇ ಇಸ್ ಮೈ ಫಾದರ್ ತಿಥಿ ಅಂತ ಅವನಿಗೆ ಬ್ರಿಟಿಷರಿಗೆ ತುಂಬಾ ಖುಷಿ ಆಗ್ಬಿಟ್ಟ ಈ ಸರ್ ಒಬ್ಬಬಿಟ್ಟು ಸೊ ವೆರಿ ನೈಸ್ ಯು ಡೂ ಮೈ ತಿಥಿ ಟುಮಾರೋ ಅಂತ ಕೊಟ್ಟ ಮತ್ತೆ ಒಬ್ಬ ತಂದೆ ಮಗ ಕತ್ತಲಲ್ಲಿ ಕೂತಿರೋದನ್ನ ನೋಡ್ಬಿಟ್ಟು ಲವ್ ಕತ್ತಲಲ್ಲಿ ಕೂತಿದ್ದೆಯಲ್ಲ ಭೂತ ಗೀತ ಬಂದ್ರೆ ಏನ್ ಮಾಡ್ತೀಯ ಅದಕ್ಕೆ ಮಗ ಹೇಳ್ದ ಡ್ಯಾಡಿ ಭೂತ ಬಂದ್ರೆ ಓಡಿಸ್ತೀನಿ ಗೀತ ಬಂದ್ರೆ ಬೆಳಿಗ್ಗೆ ಕಳಿಸ್ತೀನಿ ಅವರ ತಂದೆ ಅದೇ ಮಗನ ಕರೆದು ಲವ್ ಹೋಗಿ ಟೈಮ್ ನೋಡ್ಕ ಬರೋಗು ಅಂತ ಅದಕ್ಕೆ ಅವ್ರ ಮಗ ಬಂದು ಡ್ಯಾಡಿ ನನಗೆ ಟೈಮ್ ಹೇಳಕ್ ಬರಾಕಿಲ್ಲ ಅದಕ್ಕೆ ಏಯ್ ಅಷ್ಟು ಗೊತ್ತಾಗಲ್ಲ ನಿಂಗೆ ಹೋಗಿ ಚಿಕ್ಕಮುಳ್ಳು ದೊಡ್ಡಮುಳ್ಳು ಎಲ್ಲಿದ್ದು ನೋಡ್ಕ ಬರೋಗು ಅಂತ ಹುಡುಗ ಹೋದ ಮತ್ತೆ ಬಂದ ಡ್ಯಾಡಿ ಚಿಕ್ಕಮುಳ್ಳು ದೊಡ್ಡಮುಳ್ಳು ಎರಡು ಗಡಿಯಾರದೊಳಗೆ ಅವೆ ಅಂತ ಒಬ್ಬ ದಂಪತಿಗಳಿಗೆ ಸುಮಾರು ವರ್ಷ ಮಕ್ಕಳಾಗಲಿಲ್ಲ ಓಕೆ ಅಪರೂಪಕ್ಕೊಂದು ಪಾಪ ಆಯ್ತು ಪಾಪ ಆದಾಗ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡ್ತು ಖುಷಿ ಆಗುತ್ತ ತಕ್ಷಣ ಆ ಪಾಪ ಎರಡು ತಿಂಗಳಿಗೆ ಮಾತಾಡೋಕೆ ಶುರು ಮಾಡ್ತು ಎಲ್ರಿಗೂ ತುಂಬಾ ತುಂಬಾ ಸಂತೋಷ ಮೊದಲನೇ ಮಾತು ಹೇಳ್ತು ತಾತ ಅಂತ ತಾತ ಘಟಕ್ ಅಜ್ಜಿ ಅಂತ ಅಜ್ಜಿ ಘಟಕ್ ಕೊನೆಗೆ ಅವ್ರ ಅಪ್ಪನಿಗೆ ತುಂಬಾ ಭಯ ಆಗೋಯ್ತು ಅಯ್ಯೋ ನೆಕ್ಸ್ಟ್ ನನ್ನ ಹೆಸರು ಹೇಳ್ತಾ ಇದ್ದಲ್ಲಪ್ಪ ನಾನು ಸತ್ತೋಯ್ತೀನಲ್ಲಪ್ಪ ಅಂತ ಕೊನೆಗೆ ಆ ಪಾಪು ಅಪ್ಪ ಅಂತ ಪಕ್ಕದ ಮನೆ ರಂಗ ಕೊಟ್ಟ ಆಗರ್ಭ ಶ್ರೀಮಂತ ಒಂದು ರೋಬೋಟ್ ಅನ್ನ ತಂದ ಆ ರೋಬೋಟ್ ವಿಶೇಷ ಏನಪ್ಪ ಅಂತಂದ್ರೆ ಆ ರೋಬೋಟ್ ಯಾರು ಸುಳ್ಳು ಹೇಳ್ತಾರೋ ನಿಧಾನವಾಗಿ ಹೋಗಿ ಅವ್ರ ಕೆನೆಗೆ ಪಜಾರ್ ಅಂತ ಹೊಡೆಯೋದು ಆ ರೋಬೋಟ್ ನ ನನ್ನ ಮನೆಗೆ ತಕ ಬಂದ್ರೆ ಊರಲ್ಲೆಲ್ಲ ನಾನು ತುಂಬಾ ಫೇಮಸ್ ಆಗ್ಬಿಡ್ತೀನಿ ಅನ್ಕೊಂಡು ಮನೆಗೆ ತಕೊಂಡ್ ಬಂದ ಮನೆಗೆ ತಕ ಬಂದು ಅವತ್ ರಾತ್ರಿನೇ ಅವನ್ ಮಗ ಲೇಟ್ ಆಗಿ ಬಂದ ಲೇಟ್ ಆಗಿ ಬಂದಾಗ ಅವ್ರ ಡ್ಯಾಡಿ ಕೇಳ್ದ ಲೋ ಮಗನೇ ಇವತ್ತು ಯಾಕೆ ಇಷ್ಟು ಲೇಟ್ ಆಗಿ ಬಂದಿದ್ಯಾ ಅದಕ್ಕೆ ಅವನ್ ಮಗ ಹೇಳ್ದ ಡ್ಯಾಡಿ ಇವತ್ತು ನಾನು ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದೆ ಆಗ ರೋಬೋಟ್ ನಿಧಾನ ನಡ್ಕೊ ಹೋಗಿ ಅವನ ಕೆನೆಗೆ ಪಠಾರ್ ಅಂತ ಮಾಡಿತ್ತು ಸಾರಿ ಡ್ಯಾಡಿ ನನ್ನ ಗರ್ಲ್ ಫ್ರೆಂಡ್ ಜೊತೆ ಪಿಕ್ಚರ್ಗೆ ಹೋಗಿದ್ದೆ ಅದಕ್ಕೆ ಅವರಪ್ಪ ಅಂತ ಲೋ ಮಗನೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ನಿನ್ನ ವಯಸ್ಸಲ್ಲಿ ನಾನು ಒಂದ್ ಹೆಣ್ಣು ಕಣ್ಣೆತ್ ನೋಡ್ತೀನಿ ಇಲ್ಲ ಗೊತ್ತಾ ಆಗ ರೋಬೋಟ್ ನಿಧಾನ ಹೋಗಿ ಅವನ ಕೆನೆ ಪಠಾರ್ ಅಂತ ಮಾಡಿತ್ತು ಅದ್ರ ನಾಳೆಗೆ ರೋಬೋಟ್ ಮಾರಾಟಕ್ಕಿದೆ ಅಂತ ವಾರಗಳ ಬೋರ್ಡ್ ಹಾಕಿ ನಿಲ್ಲಿಸ್ಬಿಟ್ಟು ಥ್ಯಾಂಕ್ ಯು ಮಹೇಂದ್ರ ಅವರ ಮತ್ತೆ ಮತ್ತೆ ಬರ್ತೀರಿ ಮಸ್ತ್ ಆಗಿ ಬಂದು ಮಸ್ತ್ ಮಸ್ತ್ ಜೋಕ್ ಅಂತ ಹೇಳಿ ಥ್ಯಾಂಕ್ ಯು ಹೇಳ್ಯಾರ ನೋಡ್ರಿ ನಿಮ್ಮ ಮನೆಗೆ ರೋಬೋಟ್ ಇಂಥದ್ದೆಲ್ಲ ಸಿಕ್ತಿದ್ರೆ ತರ್ತೀರ ನೋಡ್ರಿ ಆದ್ರೆ ಇಷ್ಟೇ ಅದು ನಿಮ್ಮ ಕಪಾಳಿ ಹೊಡೆದಾಗ ನೀವು ಮರುದಿವಸ ಮಾರಾಟಕ್ಕದ ಅಂತ ಇರಬೇಕಾಗ್ತದೆ ಇರ್ಲಿ ಮರುದಿವಸ ನೀವು ತಪ್ಪಿಸ್ಲಾರ್ದ ನೋಡ್ರಿ 8-15ಕ್ಕೆ ಜೋಗ್ ಜಂಕ್ಷನ್ ನೀವು ಮುಂದ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಗ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳುಹಿಸಿ ನಮ್ಮ ವಿಳಾಸ ಮುಂದ ಜೋಗ್ ಜಂಕ್ಷನ್ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 204 ಎಂಬಸಿ ಸ್ಕ್ವೇರ್ ಇನ್ಫ್ಯಾಂಟ್ರಿ ರೋಡ್ ಬೆಂಗಳೂರು 1